ಎಕ್ಸ್ನ ಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕನ್ನು ನಾವು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಬೇಕಾಗತ್ತೆ ಹೋ ಇಲ್ಲಿ ಇದು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇದು ಎಕ್ಸ್ನ ಗಾತ ಎರಡು ಮೈನಸ್ ಎಕ್ಸ್ ಪ್ಲಸ್ ಒಂದು ಆಗಿರಲಿಕ್ಕೆ ಸಾಧ್ಯ ನಾವು ಯಾವುದೇ ಸಮಸ್ಯೆಯನ್ನು ಸರಿಯಾಗಿ ಬರೆದ್ಕೊಳ್ಳೋದು ಸಹ ಒಂದು ಕಲೆಯಾಗಿದೆ ಇಲ್ಲ ಅಂತ ಹೇಳಿದ್ರೆ ನಾವು ಗಮನವಹಿಸಿ ಬರೆದುಕೊಳ್ಳಿಲ್ಲ ಜಾಗರೂಕರಾಗಿ ಬರೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಆ ಸಮಸ್ಯೆಯನ್ನು ಪರಿಹರಿಸೋದು ಸಹ ಕಷ್ಟ ಆಗುತ್ತೆ ಮತ್ತು ಅರ್ಥವಿಲ್ಲದ ರೀತಿಯಲ್ಲಿ ಆಗುತ್ತೆ ಇಲ್ಲಿ ನಾನೀಗ ಗಾತ ಎರಡನ್ನ ಬಿಟ್ಟಿದ್ದನ್ನು ನೀವು ನೋಡಿ ಗಮನಿಸ್ಬೋದು ಆಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಒಂದರಿಂದ ನಾವು ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಉತ್ತರ ಎಕ್ಸ್ನ ಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕೇ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಸಮಸ್ಯೆಯನ್ನು ಸರಿಯಾಗಿ ಬರೆದುಕೊಳ್ಳುವ ಕಡೆನೂ ಸಹ ಗಮನವಹಿಸ್ಬೇಕಾಗತ್ತೆ ಎಕ್ಸ್ನಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕನ್ನು ನಾವು ಎಕ್ಸ್ನಗಾತ ಎರಡು ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸ್ತಾ ಇದ್ದೇವೆ ನಾವು ಇದನ್ನು ಈ ರೀತಿಯಾಗಿ ಸಹ ಬರೆದುಕೊಳ್ಬಹುದಾಗಿರುತ್ತೆ ಹಾಂ ನಾವು ಈ ಒಂದು ಸಮಸ್ಯೆಯನ್ನು ಆಲ್ಜಿಬ್ರಾಯಿಕ್ ಲಾಂಗ್ ಡಿವಿಷನ್ ದೀರ್ಘ ಭಾಗಾಕಾರ ವಿಧಾನದಿಂದ ಹೇಗೆ ಪರಿಹರಿಸೋದು ಅಂತ ಹೇಳಿ ನೋಡೋಣ ಅದಕ್ಕಾಗಿ ನಾನು ದೀರ್ಘ ಭಾಗಾಕಾರ ವಿಧಾನದಲ್ಲಿ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಅದನ್ನ ಆ ರೀತಿಯಾಗಿ ಬರೆದುಕೊಳ್ಳೋಕೆ ಇಷ್ಟಪಡ್ತೇನೆ ಎಕ್ಸ್ನ ಗಾತ ಮೂರು ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತಾ ಇದ್ದೇನೆ ಕಾರಣ ನಾವು ಈ ಒಂದು ಬಹುಪದೋಕ್ತಿಯನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ನಮಗೆ ನ ಗಾತ ಎರಡು ಇಲ್ದಲೇ ಇರೋದ್ರಿಂದ ಅಲ್ಲಿ ಸೊನ್ನೆ ನ ಗಾತ ಎರಡು ಅಂತ ಬರ್ದ್ಕೊಳ್ತೇವೆ ಅದ್ರ ಬದಲು ನಾನಿಲ್ಲಿ ಗ್ಯಾಪ್ನ ಬರೆದಿದ್ದೇನೆ ನಿಮಗೆ ತದನಂತರ ನಾನು ಗ್ಯಾಪ್ ಬರ್ದಿದ್ರಿಂದ ಏನು ಉಪಯೋಗ ಆಯಿತು ಅಂತ ಹೇಳಿ ಗೊತ್ತಾಗುತ್ತೆ ಐದು ಎಕ್ಸ್ ಮೈನಸ್ ನಾಲ್ಕನ್ನು ನಾವೀಗ ಎಕ್ಸ್ನ ಗಾತ ಎರಡು ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸ್ತಾ ಇದ್ದೇವೆ ನಾವು ಮೊದಲಿಗೆ ಬಹುಪದೋಕ್ತಿ ಆದರ್ಶ ರೂಪದಲ್ಲಿಲ್ಲ ಅಂತ ಹೇಳಿದ್ರೆ ಆದರ್ಶ ರೂಪದಲ್ಲಿ ಬರೆದುಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗತ್ತೆ ಈ ಎಕ್ಸ್ ಅನ್ನು ನಾವು ಸರಿಯಾಗಿ ಬರೆಯೋಣ ಹ ಈಗ ಮೊದಲಿಗೆ ಎಕ್ಸ್ ನ ಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕರಲ್ಲಿ ಅತ್ಯಂತ ಹೆಚ್ಚು ಗಾತ ಇರುವಂಥದ್ದು ಅಂತ ಹೇಳಿದ್ರೆ ನ ಗಾತ ಮೂರು ಆಗಿದೆ ಹಾಗೆ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದರಲ್ಲಿ ಎಕ್ಸ್ ಸ್ಕ್ವಯರ್ ಅತ್ಯಂತ ಹೆಚ್ಚು ಗಾತ ಇರುವಂತಹ ಪದ ಆಗಿದೆ ಎಕ್ಸ್ಕ್ವಯರ್ನಿಂದ ನಾವು ಎಕ್ಸ್ನಗಾತ ಮೂರನ್ನು ಭಾಗಿಸ್ಬೇಕು ಅಂದರೆ ಎಕ್ಸ್ಕ್ವಯರನ್ನು ಎಷ್ಟಾವರ್ತಿ ಎಕ್ಸ್ನಿಂದ ಗುಣಿಸ್ಬೇಕು ಅಥವಾ ನಾವು ಈ ರೀತಿಯಾಗಿಯೂ ಹೇಳ್ಬೋದು ಎಕ್ಸ್ನಗಾತ ಮೂರನ್ನು ನಾವು ಎಕ್ಸ್ಕ್ವಯರಿಂದ ಭಾಗಿಸ್ತೇವೆ ಅಂತ ಹೇಳಿದ್ರೆ ಎಕ್ಸ್ನಾಗಾತ ಮೂರು ಮೈನಸ್ ಎರಡು ಅಂದರೆ ಎಕ್ಸ್ನಾಗಾತ ಒಂದು ನಾವು ಎಕ್ಸರಿಂದ ಎಕ್ಸ್ಕ್ವಯರನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಎಕ್ಸ್ನಾಗಾತ ಮೂರು ದೊರಕುತ್ತೆ ಅದಕ್ಕಾಗಿ ನಾನು ಎಕ್ಸ್ನ ಸ್ಥಾನದಲ್ಲಿ ಈ ಎಕ್ಸನ್ನು ಬರಿತಾ ಇದ್ದೀನಿ ಎಕ್ಸ್ ಇಂಟು ನ ಘಾತ ಎರಡು ಅಂತ ಹೇಳಿದ್ರೆ ನ ಘಾತ ಮೂರು ಆಯಿತು ಹಾಗೆ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಸ್ಕ್ವಯರ್ ಈಗ ನಾನಿಲ್ಲಿ ಗ್ಯಾಪನ್ನು ಬರೆದಿರುವಂತಹ ಉದ್ದೇಶ ನಿಮಗೆ ಅರ್ಥ ಆಯಿತು ಈ ಒಂದು ನ ಸ್ಥಾನದ ಕೆಳಗೆ ಎಕ್ಸ್ಕ್ವಯರ್ ಬರ್ತಾ ಇದೆ ಪ್ಲಸ್ ಒಂದು ಇಂಟು ಎಕ್ಸ್ ಅಂತ ಹೇಳಿದ್ರೆ ಪ್ಲಸ್ ಒಂದು ಎಕ್ಸ್ ಆಯಿತು ಈಗ ನಾವು ಭಾಗಾಕಾರ ಆದ ನಂತರ ಈ ಪದಗಳ ವಿರುದ್ಧ ಪದವನ್ನು ಸೇರಿಸ್ತೇವೆ ಅಥವಾ ಅದನ್ನೇ ನಾವು ಮೈನಸ್ ಒಂದರಿಂದ ಗುಣಿಸ್ತೇವೆ ಅಂತ ಹೇಳೋದು ಮೈನಸ್ ಒಂದರಿಂದ ಗುಣಿಸ್ತೇವೆ ಅಂತ ಹೇಳಿದ್ರೆ ಈ ಪ್ಲಸ್ ಎಕ್ಸ್ನ ಗಾತ ಇರುವಂಥದ್ದು ಮೈನಸ್ ಎಕ್ಸ್ನ ಗಾತ ವಾ ಮೂರು ಆಗತ್ತೆ ಹಾಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಒಂದು ಎಕ್ಸ್ ಇದ್ದಿದ್ದು ಮೈನಸ್ ಒಂದು ಎಕ್ಸ್ ಆಗುತ್ತೆ ಈಗ ಸುಲಭ ರೂಪಕ್ಕೆ ತರೋಣ ಎಕ್ಸ್ನ ಗಾತ ಮೂರು ಮೈನಸ್ ಎಕ್ಸ್ನ ಗಾತ ಮೂರು ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಇಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಇಲ್ಲಿ ಏನೂ ಇಲ್ಲಾಂದರೆ ಸೊನ್ನೆ ಅಂತ ಅರ್ಥ ಸೊನ್ನೆಗೆ ಪ್ಲಸ್ ಎಕ್ಸ್ ಸ್ಕ್ವಯರ್ನ ಸೇರಿಸ್ತೇವೆ ಅಂತ ಹೇಳಿದ್ರೆ ಅದು ಎಕ್ಸ್ ಸ್ಕ್ವಯರ್ ಆಯಿತು ಇನ್ನು ಪ್ಲಸ್ ಐದು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂತ ಹೇಳಿದ್ರೆ ಅದು ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಇಲ್ಲೇನು ಅಂದರೆ ಸೊನ್ನೆ ಮೈನಸ್ ನಾಲ್ಕು ಸೊನ್ನೆ ಅಂತ ಹೇಳಿದ್ರೆ ಮೈನಸ್ ನಾಲ್ಕೆ ಆಗತ್ತೆ ಈಗ ಈ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕರಲ್ಲಿ ಅತ್ಯಂತ ಹೆಚ್ಚು ಗಾತ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ ಹಾಗೆ ಇಲ್ಲಿ ಎಕ್ಸ್ಕ್ವಯರ್ ಇದೆ ಎಕ್ಸ್ಕ್ವಯರ್ ಇಂದ ನಾವು ಎಕ್ಸ್ಕ್ವಯರ್ನ ಭಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ನಿಂದ ನಾವು ಎಕ್ಸ್ಕ್ವಯರ್ನ ಭಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಒಂದು ಆಗಿದೆ ಹಾಗಾದರೆ ಇಲ್ಲಿ ನಮಗೆ ಬರುವಂಥದ್ದು ಪ್ಲಸ್ ಒಂದು ಎಕ್ಸ್ಕ್ವಯರ್ ಅನ್ನ ಒಂದರಿಂದ ಗುಣಿಸ್ತಾ ಇದ್ದೇವೆ ಅಂದರೆ ಪ್ಲಸ್ ಒಂದರಿಂದ ಗುಣಿಸ್ತಾ ಇದ್ದೇವೆ ಅಂದರೆ ನಮಗೆ ಎಕ್ಸ್ಕ್ವೈರ್ ದೊರಕುತ್ತೆ ಎಕ್ಸ್ಕ್ವಯರ್ ಇಂಟು ಪ್ಲಸ್ ಒಂದು ಅಂತ ಹೇಳಿದ್ರೆ ಅದು ಎಕ್ಸ್ಕ್ವಯರ್ ಆಗಿದೆ ಹಾಗೆ ಮೈನಸ್ ಎಕ್ಸ್ ಇಂಟು ಒಂದು ಅಂತ ಹೇಳಿದ್ರೆ ಮೈನಸ್ ಒಂದು ಎಕ್ಸ್ ಆಯಿತು ಹಾಗೆ ಪ್ಲಸ್ ಒಂದು ಇಂಟು ಪ್ಲಸ್ ಒಂದು ಅಂತ ಹೇಳಿದ್ರೆ ಪ್ಲಸ್ ಒಂದೇ ಆಗಿದೆ ಈಗ ನಾವು ಭಾಗಿಸಿದ ನಂತರ ಇದನ್ನು ನಾವು ಕಳೀತಾ ಇದ್ದೇವೆ ಪ್ಲಸ್ ಸ್ಕ್ವೇರ್ ಇದ್ದಿದ್ದು ಮೈನಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಮೈನಸ್ ಒಂದು ಎಕ್ಸ್ ಇದ್ದಿದ್ದು ಪ್ಲಸ್ ಒಂದು ಎಕ್ಸ್ ಆಗುತ್ತೆ ಅದೇ ರೀತಿ ಪ್ಲಸ್ ಒಂದು ಇರುವಂಥದ್ದು ಮೈನಸ್ ಒಂದು ಆಗುತ್ತೆ ಈಗ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂತ ಹೇಳಿದ್ರೆ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತ ಹೇಳಿದ್ರೆ ಐದು ಎಕ್ಸ್ ಆಗುತ್ತೆ ಪ್ಲಸ್ ಐದು ಎಕ್ಸ್ ಆಗುತ್ತೆ ಮೈನಸ್ ನಾಲ್ಕು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಐದು ಆಗುತ್ತೆ ನೀವೀಗ ಈ ಒಂದು ಭಾಗಾಕಾರನ ಮುಂದುವರಿಸಬೇಕು ಅಂತ ನಿಮ್ಗೆ ಅನಿಸುತ್ತೆ ಆದರೆ ನೀವು ಇಲ್ಲಿ ಗಮನಿಸಿದ್ರೆ ಈ ಒಂದು ಭಾಜಕ ಡಿವೈಸರ್ ಏನಿದೆ ಇದರ ಗರಿಷ್ಠ ಗಾತ ಎಕ್ಸ್ನ ಗಾತ ಎರಡಿದೆ ಇಲ್ಲಿ ಐದು ಎಕ್ಸ್ ಇದೆ ಹಾಗಾಗಿ ಈ ಐದು ಎಕ್ಸ್ ಮೈನಸ್ ಐದು ಅನ್ನುವಂಥದ್ದು ಶೇಷ ಆಗತ್ತೆ ಹಾಂ ನಾವೀಗ ಎಕ್ಸ್ನ ಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ನಮಗೆ ಸಿಗ್ತಾ ಇರುವಂಥದ್ದು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಐದು ಎಕ್ಸ್ ಮೈನಸ್ ಐದು ವೆನ್ ಡಿವೈಡೆಡ್ ಬೈ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಆಗಿದೆ ಈಗ ನಾವು ಈ ಒಂದು ಎಕ್ಸ್ ಪ್ಲಸ್ ಒಂದನ್ನು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಗುಡಿಸಿ ಶೇಷವನ್ನು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ನಗಾತ ಮೂರು ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕೇ ದೊರಕಬೇಕಾಗತ್ತೆ ಅದಕ್ಕಾಗಿ ನಾನೀಗ ಆ ಒಂದು ವೆರಿಫಿಕೇಷನನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ ನಾವಿಲ್ಲಿ ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಐದು ಎಕ್ಸ್ ಮೈನಸ್ ಐದು ಬಾಗಿಸು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದನ್ನು ನಾವು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಗುಣಿಸ್ತಾ ಇದ್ದೇವೆ ವಿಭಾಜಕ ನಿಯಮವನ್ನು ಅನುಸರಿಸಿದ್ರೆ ಮೊದಲಿಗೆ ಈ ಒಂದು ಬಹುಪದೋಕ್ತಿಯನ್ನು ಎಕ್ಸ್ನಿಂದ ಗುಣಿಸ್ತೇವೆ ನಂತರ ಪ್ಲಸ್ ಒಂದರಿಂದ ಹಾಗೆ ನಂತರ ಐದು ಎಕ್ಸ್ ಮೈನಸ್ ಐದು ಬಾಗಿಸು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದರಿಂದ ಮೊದಲಿಗೆ ಎಕ್ಸ್ನಿಂದ ನಾವು ಗುಣಾಕಾರ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ನಮಗೆ ತಿಳಿದಿದೆ ಅದು ಎಕ್ಸ್ನಾಗ ಆತ ಮೂರನ್ನು ಕೊಡುತ್ತೆ ಹಾಗೆ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಸ್ಕ್ವಯರ್ ಆಗಿದೆ ಪ್ಲಸ್ ಒಂದು ಇಂಟು ಎಕ್ಸ್ ಅಂತ ಹೇಳಿದ್ರೆ ಪ್ಲಸ್ ಒಂದು ಎಕ್ಸ್ ಆಯಿತು ಈಗ ಒಂದರಿಂದ ಗುಣಿಸೋಣ ಅದಕ್ಕಾಗಿ ನಾನು ಬೇರೆ ಒಂದು ಬಣ್ಣವನ್ನು ಉಪಯೋಗಿಸೋಕ್ಕೆ ಇಷ್ಟಪಡ್ತೇನೆ ಒಂದರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಒಂದು ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ ಪ್ಲಸ್ ಎಕ್ಸ್ಕ್ವಯರ್ ಆಗಿದೆ ಹಾಗೆ ಮೈನಸ್ ಎಕ್ಸ್ ಇಂಟು ಒಂದು ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಆಗಿದೆ ಹಾಗೆ ಪ್ಲಸ್ ಒಂದು ಇಂಟು ಒಂದು ಅಂತ ಹೇಳಿದ್ರೆ ಪ್ಲಸ್ ಒಂದು ಆಗಿದೆ ಈಗ ನಿಮಗೆ ಗೊತ್ತಿದೆ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಮತ್ತು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಉಳಿದುಕೊಳ್ಳುವಂಥದ್ದು ಪ್ಲಸ್ ಐದು ಎಕ್ಸ್ ಮೈನಸ್ ಐದು ಆಗಿದೆ ಈಗ ನಾವು ಸಜಾತಿ ಬೀಜ ಪದಗಳನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಎಕ್ಸ್ನ ಮೂರಕ್ಕೆ ಸಜಾತಿ ಪದ ಯಾವುದು ಇಲ್ಲ ಹಾಗಾಗಿ ನಮಗೆ ಉಳಿದುಕೊಳ್ಳುವಂಥದ್ದು ಎಕ್ಸ್ನಗಾತ ಮೂರೇ ಆಗುತ್ತೆ ಇನ್ನು ಮೈನಸ್ ಎಕ್ಸ್ ಸ್ಕ್ವಯರ್ ಮತ್ತು ಪ್ಲಸ್ ಎಕ್ಸ್ ಸ್ಕ್ವಯರ್ ಇವೆರಡು ಕ್ಯಾನ್ಸಲ್ ಆಗಿ ನಮಗೆ ಉಳಿದುಕೊಳ್ಳುವಂಥದ್ದು ಸೊನ್ನೆ ಎಕ್ಸ್ ಕ್ವೇರ್ ಅದನ್ನೇನು ನಾವಿಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಇನ್ನು ಪ್ಲಸ್ ಒಂದು ಎಕ್ಸ್ ಮತ್ತು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದುಕೊಳ್ಳುವಂಥದ್ದು ಪ್ಲಸ್ ಐದು ಎಕ್ಸ್ ಆಗಿದೆ ಹಾಗೆ ಇನ್ನು ಸ್ಥಿರಾಂಕಗಳಿಗೆ ಬಂದರೆ ಇಲ್ಲಿ ಪ್ಲಸ್ ಒಂದಿದೆ ಇಲ್ಲಿ ಮೈನಸ್ ಐದು ಇದೆ ಪ್ಲಸ್ ಒಂದು ಮೈನಸ್ ಐದು ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಆಗುತ್ತೆ ನೀವು ಇಲ್ಲಿ ಗಮನಿಸ್ಬೋದು ನಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಮೈನಸ್ ನಾಲ್ಕು ದೊರಕಿದೆ ಈ ರೀತಿಯಾಗಿ ನಾವು ದೀರ್ಘ ಭಾಗಾಕಾರ ವಿಧಾನದಿಂದ ಭಾಗಾಕಾರ ಮಾಡಿ ತಾಳೆಯನ್ನು ಸಹ ನೋಡಬಹುದಾಗಿರುತ್ತೆ